ಅಪ್ಪೆ ಆಟೋಗಳ ಸಂಚಾರ ನಿರ್ಬಂಧಿಸಿ ಹೊಸ ಆಟೋಗಳಿಗೆ ಪರ್ಮಿಟ್ ಸ್ಥಗಿತ ಮಾಡಬೇಕೆಂದು ಆಗ್ರಹಿಸಿ ಆಟೋ ಚಾಲಕರು ಮತ್ತು ಮಾಲೀಕರು ಹಾಗೂ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಬುಧವಾರ ಧರಣಿ ನಡೆಸಿದರು. ಆಟೋಗಳ ಸಂಚಾರ ಸ್ಥಗಿತ ಮಾಡಿ ಮುಷ್ಕರ ಮಾಡಿದ ಚಾಲಕರು ನಗರದ ಮೈಶುಗರ್ ವೃತ್ತದಿಂದ ಆಟೋಗಳ ಜೊತೆ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ನಂತರ ಧರಣಿ ನಡೆಸಿದರು. ಸಾರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಟೋ ಚಾಲಕರು ಮತ್ತಷ್ಟು ಸಂಕಷ್ಟಕ್ಕೀಡಾಗುತ್ತಿದ್ದು ಅಪ್ಪೆ ಆಟೋಗಳಿಗೆ ಮಂಡ್ಯ ನಗರ ಪ್ರವೇಶ ನಿರ್ಬಂಧಿಸಬೇಕು. ಈಗಾಗಲೇ ಹೆಚ್ಚಿನ ಪ್ರಮಾಣದ ಆಟೋಗಳು ಸಂಚಾರ ಮಾಡುತ್ತಿರುವುದರಿಂದ ಮುಂದಿನ 5 ವರ್ಷಗಳ ಕಾಲ ಯಾವುದೇ ಹೊಸ ಆಟೋಗಳಿಗೆ ಪರ್ಮಿಟ್ ನೀಡಬಾರದು ಎಂದು ಆಗ್ರಹಿಸಿದರು. ಈ ವೇಳೆ ಸಂಘದ ಗೌರವಾಧ್ಯಕ್ಷ ಕೆಆರ್ ರವೀಂದ್ರ, ಅಧ್ಯಕ್ಷ ಟಿ ಕೃಷ್ಣ, ಮುಖಂಡರಾದ ಗುರು, ಶಂಕರ್, ಬೋರಲಿಂಗ, ಎಂಎನ್ ಸತ್ಯನಾರಾಯಣ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಇವತ್ತು ಅನಿರ್ದಿಷ್ಟ ಮೂಲ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ವಿಚಾರವೇನೆಂದ್ರೆ ಮಂಡ್ಯ ನಗರದ ವ್ಯಾಪ್ತಿಯಲ್ಲಿ ಪರ್ಮಿಟ್ ಇಲ್ಲದಿದ್ದರೂ ಕೂಡ ಅಪ್ಪೆ ಆಟೋಗಳು ಮಂಡ್ಯ ನಗರದಲ್ಲಿ ಬಂದು ಬಾಡಿಗೆ ಹೊಡಿತಾ ಇರುವುದರಿಂದ ಅದನ್ನು ವಿರೋಧಿಸಿ ನಾವು ಮನವಿ ನೀಡಿದ್ವಿ. ಯಾಕೆಂದರೆ ಅವು ಹೋಬಳಿ ಮಟ್ಟದಲ್ಲಿ ಮಾತ್ರ ಅವು ಬಾಡಿಗೆ ಹಾಕುವುದಕ್ಕೆ ಅನುಮತಿ ಇತ್ತು. ಆದರೆ ಇವರು ನಗರ ವಲಯಗಳಲ್ಲಿ ಬಂದು ಇವರು ಸೀಟು ಪ್ರಕಾರವಾಗಿ 10 ರೂಪಾಯಿಗೆ ಬಾಡಿಗೆ ಹೊಡಿತಾ ಇದ್ರೆ ಜಿಲ್ಲಾಡಳಿತ ನಮಗೆ ಮಂಡ್ಯ ಸಿಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಟೋಗಳಿಗೆ ಮಿನಿಮಮ್ ದರವನ್ನು ಏನು ನೀಡಿದ್ರು ಆ ವಿಚಾರವಾಗಿ ನಾವು ಬಾಡಿಗೆ ಹಾಕೊಂಡು ಹೋಗಿದ್ದು. ಆದರೆ ಇದನ್ನು ವಿರುದ್ಧವಾಗಿ ಈಗ ಪ್ರಯಾಣಿಕರುಗಳು ಬರುವಂಥ ಎಲ್ಲ ಬರುವಂಥ ರಸ್ತೆ ಮತ್ತು ಎಲ್ಲ ನಮ್ಮ ಮಂಡ್ಯ ನಗರದಲ್ಲಿ ಆಗ್ತಿರುವಂಥ ಎಲ್ಲ ರಸ್ತೆ ಮಾರ್ಗಗಳಲ್ಲಿ ಇವರು ಅಪ್ಪೆ ಆಟೋಗಳ ಅವಳಿ ಹೆಚ್ಚುತ್ತಿರುವುದರಿಂದ ನಾವು ಇದು ವಿರುದ್ಧವಾಗಿ ನಾವು ನೀವು ಕ್ರಮ ತೆಗೆದುಕೋಬೇಕು ಅಂತ ಮನವಿ ನೀಡಿದ್ವಿ. ಅದೇ ರೀತಿಯಲ್ಲಿ ಇವತ್ತು ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಸರಿಸುಮಾರು 3,000ಕ್ಕೂ ಹೆಚ್ಚು ಆಟೋಗಳು ದುಡಿತಾ ಇದ್ದಾವೆ. ಈ ದುಡಿತಾ ಇರತಕ್ಕಂಥವ್ರಿಗೆ ನಾವು ಬಾಡಿಗೆಯನ್ನು ಜೀವನ ಮಾಡಕ್ಕೆ ಅನುಕೂಲ ಆಗ್ತಾ ಇಲ್ಲ. ಅದರಲ್ಲಿ ಮತ್ತೆ ಮತ್ತೆ ಇವರು ಪರ್ಮಿಟ್ಗಳು ಹೊಸದಾಗಿ ನೀಡ್ತಾ ಇದ್ರೆ ಈಗ ಇರುವ ಆಟೋ ಚಾಲಕರುಗಳು ಎಲ್ಲಿ ಹೋಗ್ಬೇಕು? ಹಾಗಾಗಿ ಇವರ ತಾತ್ಕಾಲಿಕವಾಗಿ ನಾವು 5 ವರ್ಷಗಳ ಕಾಲ ಹೊಸದಾಗಿ ನೀಡತಕ್ಕಂಥ ಪರ್ಮಿಟ್ನ ರದ್ದು ಮಾಡಿ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಸಂಘದ ವತಿಯಿಂದ ಚಾಲಕರಿಗೆ ನಾವು ಮನವಿ ನೀಡಿದಾಗ ನಾವೇ ಕೂಡ ನಮಗೆ ಈಗ ಬೇಡ ಅಂತ ಹೇಳ್ತಾ ಇರ್ಬೇಕಾದ್ರೆ ಪರ್ಮಿಟು ಇವ್ರು ಯಾಕೆ ಕೊಡ್ತಾ ಇದ್ದಾರೆ? ಹಾಗಾಗಿ ನಮ್ಮ ಜೀವನಕ್ಕೆ ಅನುಕೂಲಕ್ಕೋಸ್ಕರ ಪರ್ಮಿಟ್ನ ಕೂಡಲೇ ಈಗ ನಾವು ಅವರು ರದ್ದುಗೊಳಿಸ್ಬೇಕು ಆಯ್ತಾ. ಈ 2 ಮನವಿಗಳು ಅಲ್ಲದೆ ಬೆಂಗಳೂರು, ಮೈಸೂರು ಮತ್ತು ಮತ್ತೂರು, ಶ್ರೀರಂಪಟ್ಟಣ, ಮಳವಳ್ಳಿ ಹೀಗೆ ಎಲ್ಲ ಮಾರ್ಗಗಳಲ್ಲೂ ಆ ತಾಲೂಕಿನಲ್ಲೇ ಮಡಿಬೇಕು ಅಂತ ಇವರು ಪರ್ಮಿಟ್ ನೀಡಿರೋದು ಸರಿ ಅಷ್ಟೇ. ಆದರೆ ಇವರು ಮಂಡ್ಯ ನಗರದಲ್ಲಿ ಬಂದು ಇವರು ಬಾಡಿಗೆ ಹೊಡಿಬೇಕಾದ್ರೆ ಇಲ್ಲಿ ನಡೆಯತಕ್ಕಂಥ ಬಾಡಿಗೆ ಹೊಡಿತಕ್ಕಂಥ ಚಾಲಕರಿಗೆ ತುಂಬ ನೋವಾಗ್ತಾ ಇದೆ. ಜೀವನಕ್ಕೆ ಅನುಕೂಲ ಆಗ್ತಾ ಇಲ್ಲ, ಅನನುಕೂಲಗಳು ಆಗ್ತಾ ಇದ್ದಾವೆ. ಇವರು ಇದರಲ್ಲಿ ಜೀವನ ಮಾಡಬೇಕಂದ್ರೆ ಶಾಲೆಯ ಮಕ್ಕಳು ಫೀಸ್ ಕಟ್ಟೋಕ್ಕೆ ಈಗೇನು ಶಾಲೆ ಶುಲ್ಕಗಳು ದುಬಾರಿ ಆಗಿದ್ದಾವೆ, ಅವನ್ನ ನಾವು ನಿಭಾಯಿಸಿಕೊಳ್ತಾ ಇಲ್ಲ ಆಯ್ತಾ. ಅದು ಅಲ್ಲದೆ ಈಗ ಒಂದು ಆಟೋಗೆ ಅವನು ದಾಖಲಾತಿ ರೆಡಿ ಮಾಡಿಸ್ಕೋಬೇಕು ಅಂದರೆ ಮಿನಿಮಮ್ ಥರ 1 ವರ್ಷಕ್ಕೆ 10,000-12,000 ರೂಪಾಯಿ ಬೇಕು, ಅದನ್ನು ಸುಧಾರಿಸಿಕೊಳ್ತಾಯಿಲ್ಲ ಇವರು. ಹಾಗಾಗಿ ಕೂಡಲೇ ಅಧಿಕಾರಿಗಳು ಈಗೇನು ನಮ್ಮ ಮನವಿಗೆ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಅದು ನಮ್ಮ ಮುಂದೆ ಇಲ್ಲಿಗೆ ಬಂದು ಮನವಿ ಸ್ವೀಕರಿಸ್ಕೊಂಡು ನಮಗೆ ಬೇಡಿಕೆನ ಅವರು ನಿರ್ಧರಿಸಿ ಇಲ್ಲೇ ನಮಗೆ ನಮ್ಮ ಮನವಿಗೆ ಸ್ಪಂದಿಸಬೇಕು ಅಂತ ನಾವು ಅಧಿಕಾರಿಗಳಿಗೆ ಒಂದು ಏನು ಮನವಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು